ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಭಗ್ನಗೊಳಿಸಿದಂತಹ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಪೊಲೀಸರ ಸಹಕಾರದೊಂದಿಗೆ ಕನ್ನಡ ಕಾರ್ಯಕರ್ತರು ಮರುಸ್ಥಾಪನೆ ಮಾಡಿದ್ದಾರೆ. ರಾಯಣ್ಣ ಪ್ರತಿಮೆಗೆ ಕ್ಷೀರಾಭಿಷೇಕ ಮಾಡಿದ್ದಾರೆ. ಸೊ ಆ ಬಗ್ಗೆ ನಮ್ಮ ಪ್ರತಿನಿಧಿ ಮಸೂದ್ ಅಲ್ಲಿನ ಒಂದು ವರದಿ ಕೊಟ್ಟಿದ್ದಾರೆ. ಪ್ರತಿಮೆ ರಾಯಣ ಪ್ರತಿಮೆಯನ್ನು ಈಗ ದುರಸ್ತಿಗೊಳಿಸಿ ಮರು ಪ್ರತಿಷ್ಠಾಪನೆ ಮಾಡಲಾಗಿದೆ. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಪೊಲೀಸ್ ಇಲಾಖೆಯಿಂದ ಈ ರಾಯಣ ಮೂರ್ತಿಯನ್ನು ದುರಸ್ತಿಗೊಳಿಸಿ ತಂದುಕೊಡಲಾಗಿತ್ತು ಸ್ಥಳೀಯ ನಿವಾಸಿಗಳಿಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಯಣ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ. ಆ ಸ್ಥಳೀಯ ನಿವಾಸಿಗಳು, ಕನ್ನಡಪ್ರ ಸಂಘಟನೆಗಳು ಬಹಳ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ರಾಯಣನ ಮರು ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದಾರೆ. ಜೊತೆಗೆ ಕ್ಷೀರಾಭಿಷೇಕ ಪೂರ್ಣ ಕುಂಭ ಹೊತ್ತು ತಂದಂಥ ಮಹಿಳೆಯರು ಕ್ಷೀರಾಭಿಷೇಕ ಹಾಕಿ ಮಾಡಿದ್ದಾರೆ. ಜೊತೆಗೆ ಹಾರಗಳನ್ನು ಹಾಕಿ ತಮ್ಮ ಗೌರವ ನಿಷ್ಠೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಕನಕದಾಸ ಕಾಲೋನಿಯಲ್ಲಿರುವಂತಹ ರಾಯಣ ಪ್ರತಿಮೆ ಈಗ ಮತ್ತೆ ಮರು ಪ್ರತಿಷ್ಠಾಪನೆ ಆಗಿರುವಂಥದ್ದು, ಇಲ್ಲಿನ ಜನ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಿದ್ದಾರೆ. ಆದರೆ ಇಡೀ ಪ್ರಕರಣ ಸುಖಾಂತ್ಯ ಆಗಬೇಕು ಅಂತಂದರೆ ಏನು ಈ ರಾಯಣ ಪ್ರತಿಮೆಯನ್ನು ವಿರೂಪಗೊಳಿಸಿದರೆ ಆ ವಿರೂಪಗೊಳಿಸಿದಂತಹ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಂದೆ ಈ ಥರದ ದುಷ್ಕೃತಿಯನ್ನು ಅವರು ಯಾವತ್ತೂ ಮಾಡಬಾರ್ದು. ಆ ಥರ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಅವರಿಗೆ ತಂದೊಡ್ಡಬೇಕು. ಈ ಬೇಡಿಕೆ ಇಲ್ಲಿನ ಜನರದ್ದು ಕೂಡ, ಕನ್ನಡ ನಾಡಿನ ಜನರದ್ದು ಕೂಡ. ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು, ಕನ್ನಡಪ್ರ ಸಂಘಟನೆಗಳು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯವನ್ನು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ಎಲ್ಲೂ ಕೂಡ ಮರು ಕಳಿಸದಿರಲಿ ಅನ್ನುವಂಥದ್ದು ನಮ್ಮ ಆಶಯ. ಕ್ಯಾಮರಾಮನ್ ಮುನಿರಾಜ್ ಜೊತೆ ಮಸೂದ್ ದೊಡ್ಡದಾಗಿ ಪಬ್ಲಿಕ್ ಟಿವಿ ಬೆಂಗಳೂರು. ಸೊ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಏನು ಭಗ್ನಗೊಳಿಸಿದ್ರು ಈ ಎಂಇಎಸ್ನ ಪುಂಡರು, ಅದರ ಕತ್ತಿ ಮತ್ತೆ ಗುರಾಣಿ ಎಲ್ಲವನ್ನ ಬೇರ್ಪಡಿಸಿ ಪ್ರತಿಮೆಯನ್ನ ವಿರೂಪಗೊಳಿಸಿ ವಿಕೃತಿ ಮೆರೆದಿದ್ರು ಎಂಇಎಸ್ ಪುಂಡರು. ಸೊ ಅದನ್ನ ಈಗ ಮತ್ತೆ ಪೊಲೀಸರ ಸಹಕಾರದೊಂದಿಗೆ ಕನ್ನಡ ಕಾರ್ಯಕರ್ತರು ಮರುಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಹಾಲಿನಿಂದ ಅಭಿಷೇಕ ಕೂಡ ಮಾಡಿದ್ದಾರೆ. ರಾಯಣ್ಣನ ಪ್ರತಿಮೆಗೆ ಮತ್ತೆ ಮರು ಪ್ರತಿಷ್ಠಾಪನೆ ಮಾಡಿ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ ಕನ್ನಡ ಕಾರ್ಯಕರ್ತರು. ಸೊ ಇದೇ ವಿಚಾರಕ್ಕೆ ಬಹಳ ದೊಡ್ಡದಾಗಿದ್ದು ವಿವಾದ. ರಾತ್ರೋರಾತ್ರಿ ಬಂದಿದ್ದಂತಹ ಎಂಇಎಸ್ ಪುಂಡರು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ವಿರೂಪಗೊಳಿಸಿದ್ದು ಮತ್ತಷ್ಟು ಕನ್ನಡಿಗರನ್ನ ಕೆರಳೋ ಹಾಗೆ ಮಾಡಿತ್ತು. ಈಗ ಪೊಲೀಸರ ಸಹಕಾರದೊಂದಿಗೆ ಮತ್ತೆ ರಾಯಣ್ಣನ ಪ್ರತಿಮೆಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲ ಬಾರಿಗೆ ರಾಯಣ್ಣನ ಪ್ರತಿಮೆಯನ್ನ ಬೆಳಗಾವಿಯಲ್ಲಿ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಿಂದಲೂ ಕೂಡ ಎಂಇಎಸ್ನವರಿಗೆ ಅದರ ಕುರಿತಾದಂತಹ ತಗಾದೆಗಳಿದ್ದೇ ಇತ್ತು. ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವರು ಎಸೆದಂತಹ ಏನು ಹೇಯ ಕೃತ್ಯ ಇತ್ತು ಅದನ್ನು ಮತ್ತೆ ಮರುಸ್ಥಾಪಿಸಿದ್ದಾರೆ ಈಗ ಕಾರ್ಯಕರ್ತರು.